ಮಹಂತೇಶ್ ಬೀರಂದರ್ ವೇದಿಕೆ ಮೇಲೆ ಆಶೀರ್ವಾದಂತ ಶ್ರೀ ಮಂಜುನಾಥ ಸನ್ನಿಹಿತ ವೇದಿಕೆ ಮೇಲೆ ಎಲ್ಲ ಗುರುವೃಂದಕ್ಕೂ ಮೊದಲು ಪ್ರಣಾಮಗಳನ್ನು ಸಲ್ಲಿಸುತ್ತ ಇವತ್ತು ಒಂದು ಹಾವೇರಿಯಲ್ಲಿ ಪಾಸಾದಂಥ ಒಂದು ಅಗ್ನಿವೀರ ಶಿಬಿರಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಕ್ಕೆ ನಮ್ಮ ಗುರುಗಳಿಗೆ ಒಂದು ಧನ್ಯವಾದಗಳನ್ನು ತಿಳಿಸುತ್ತೇನೆ. ಅದೇ ರೀತಿಯಾಗಿ ಇಲ್ಲಿ ನಾನು ಫಸ್ಟ್ ಸೆಕೆಂಡ್ ಇಯರ್ ಕಲಿಯೋದ್ನಾಗ ಅದು ಆಫ್ಟರ್ ಇನ್ನೂ ಎಕ್ಸಾಮ್ ಒಂದೊಂದು 2 ತಿಂಗಳು ಉಳಿದು ಅವಾಗ ನಾನು ಉಡುಪಿರಲ್ಲಿ ಹಾಕಿದ್ದೆ. ಉಡುಪಿರಲ್ಲಿ ಅಪ್ಲಿಕೇಶನ್ ಹಾಕಿದ ನಂತರ ಮುಂದೆ ಕೊರೋನಾ ಬಂತು. ಕೊರೋನಾ ಬಂದ ತಕ್ಷಣನೇ ಈ 2020 ಅಕ್ಟೋಬರ್ 27 ಒಂದು ಲಾಕ್ಡೌನ್ ಅದು ಓಪನ್ ಆಯಿತು. ಅವಾಗ ಈ ಅಕಾಡೆಮಿ ಒಂದು ಅಡ್ಮಿಷನ್ ಮಾಡಿದೆ ನಾನು. ಈ ಹೇಳ್ಬೇಕಪ್ಪ ಅಂದ್ರೆ ಇಷ್ಟು ಮಂದಿ ಒಳಗೆ ಸ್ವಲ್ಪ ಓಲ್ಡ್ ಸ್ಟೂಡೆಂಟ್ ಅಂತ ನಾ ಹೇಳ್ಕೊತೀನಿ. ಯಾಕಂದ್ರೆ ಒಂದು 1.5 ವರ್ಷ ಈ ಅಕಾಡೆಮಿ ಒಳಗೆ ನಾ ಇದ್ದೀನಿ. ನಾನು 2-3 ತಿಂಗಳ ಇದ್ದು ಹಂಗೆ ಹುಡುಗ ಇದು ಮತ್ತೊಂದು 2 ತಿಂಗಳು ಇದ್ದು ಹಾಳಿ ಕಡೆ ಬಂದಪ್ಪ ಅಂದ್ರೆ ಈ ಸರ್ ಕ್ಲಾಸ್ನಾಗ ಕೇಳ್ತಿದ್ರು ನನ್ನ ಎಬಿಸಿ ನೀ ಯಾವಾಗ ಬಂದಪ್ಪ ಅಂತ ಕೇಳ್ತಿದ್ರು. ಅದ ನನಗೆ ಒಂದು ಸಂತೋಷ ಅನಿಸ್ತಿತ್ತು. ಯಾಕಂದ್ರೆ ಇಲ್ಲಿ ನಾನು ಒಂದು ಒಟ್ಟ ರ್ಯಾಲಿನೇ ಬಿಡಲಿಲ್ಲ. ಒಂದು ಉಡುಪಿನಲ್ಲಿ ಫಸ್ಟ್ 18 ದಿನ ಆಗಿದ್ದಿಲ್ಲ ನನಗೆ. ಅವಾಗೇ ನಾನು ಸೆಲೆಕ್ಟ್ ಆದೆ. ಸೆಲೆಕ್ಟ್ ಆಗಿಂದ ಎಲ್ಲ ಮೆಡಿಕಲ್ ಪ್ರೆಸ್ ಆಯಿತು, ಎಕ್ಸಾಮ್ ಕ್ಯಾನ್ಸಲ್ ಆಯಿತು. ಇಂದ ನೆಕ್ಸ್ಟ್ ಮತ್ತು ಮಂಜು ಸರ್ ಒಂದ್ಸತ ನಮ್ಗೆ ಹೆಂಗಪ್ಪ ಅಂದ್ರೆ ಅಡ್ಮಿಟ್ ಸರ್ನು ಕಾಂಟ್ಯಾಕ್ಟ್ ಇದ್ರು. ಅವ್ರು ಏನು ಹೇಳ್ತಿದ್ರು ಗೊತ್ತಾ ಸ್ವಲ್ಪ ಅಂದ್ರೆ ಅವ್ರಿಗೆ ಅನಿಸ್ತಿದ್ದೇವೆ. ಅದ್ರ ಸಂಬಂಧ ಮಂಜು ಸರ್ ಜೊತೆ ಭಾಳ ನಾವು ಕಾಂಟ್ಯಾಕ್ಟ್ನಲ್ಲಿ ಇದ್ದೇವೆ. ಮತ್ತು ರ್ಯಾಲಿ ಹುಡುಗಡ ನೀವು ಒಂದ್ಸತ ಹುಡುಕೋರಿ ರ್ಯಾಲಿ ಅಂತ ಹೇಳ್ತಿದ್ರು. ನಮ್ಮ ಮಂಜು ಸರ್ ಭಾಳ ಪ್ರೇರಣೆ ಆಯಿತು. ಅವರು ಹಂಗೆ ಅಡ್ಮಿಟ್ ಸರ್ ಏನಂತ ಇಲ್ಲ ಅಂತೇಳಿ ಹೇಳಲ್ಲ, ಎಲ್ಲರೂ ಹಂಗೆ ಇದ್ರು. ಮತ್ತು ಉಡುಪಿ ಇದು ಹಾವೇರಿಯಲ್ಲಿಗೂ ನಾವು ಇಲ್ಲೇ ಭಾಳ ಕೋಚಿಂಗ್ ನಿಂತೀವಿ. 1-2 ತಿಂಗಳ ಇಲ್ಲೇ ಫಿಸಿಕಲ್ ಮಾಡಿದ್ವಿ. ಮತ್ತು ಎಕ್ಸಾಮ್ಗೂ ಇಲ್ಲೇ ಬಂದಿದ್ದೆ. ಬಂದು ಮತ್ತು ಡಾಕ್ಯುಮೆಂಟ್ಸ್ ಕೊಡೋಕ್ಕೂ ನಾನು ಅಲ್ಲೇ ಊರಲ್ಲಿ ಓದಿದೆ. ಆದರೂ ಈ ಕೋಚಿಂಗಲ್ಲೇ ನಾನು ಎಲ್ಲ ಒಟ್ಟು ಕೋಚಿಂಗ್ ಪಡ್ಕೊಂಡು ಈ ಒಂದು ಉನ್ನತ ಮಟ್ಟಕ್ಕೆ ನಾವು ಬಂದಿದ್ದು ನನಗೆ ಭಾಳ ಹೆಮ್ಮೆ ಅನ್ಸಿರ್ತೈತಿ. ಈ ಅಕಾಡೆಮಿ ಬಂದಾಗ 9,000 ಮಂದಿ ಅವಾಗ ಆಗಿದ್ದಂತ ಹೇಳ್ತಿದ್ರು. ಈಗ 10,000 ಮಂದಿ ಆಗೈತಂದ್ರೆ ಮೋಸ್ಟ್ಲಿ ಒಂದು 1.5 ವರ್ಷನಾಗ 1,500 ಮಂದಿ ಆಗೈತಂದ್ರೆ ಈ ಅಕಾಡೆಮಿ ಒಂದು ಹೆಮ್ಮೆ ಅಂತ ನಮ್ಗೆ ಹೇಳಕ್ ಅನ್ಸಿರ್ತೈತಿ. ಆ ರೀತಿಯಿಂದ ಈಗ ಏನು ಎಲ್ಲರೂ ಹೇಳ್ಯಾರ ನಾ ಏನು ಭಾಳ ಹೇಳೋದು ಅಂತ ಥ್ಯಾಂಕ್ಸ್ ಎಲ್ಲರಿಗೂ. ಆತ್ಮೀಯ ಅಭ್ಯರ್ಥಿಗಳೇ, ಅಗ್ನಿಪಥ ಆರ್ಮಿ ರ್ಯಾಲಿಯಲ್ಲಿ ಅಂದರೆ ಹಾವೇರಿ ಆರ್ಮಿ ರ್ಯಾಲಿಯಲ್ಲಿ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದ 52 ಅಭ್ಯರ್ಥಿಗಳು ಅಗ್ನಿವೀರರಾಗಿ ಆಯ್ಕೆಯಾಗಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ವರ್ಷ ಆರ್ಮಿ ಫಲಿತಾಂಶದಲ್ಲಿ ನಮ್ಮ ಸಂಸ್ಥೆ ನಂಬರ್ 1 ಸ್ಥಾನದಲ್ಲಿದೆ. ಅಗ್ನಿವೀರರಾಗಿ ಆಯ್ಕೆಯಾದ ಎಲ್ಲ ನಮ್ಮ ಸಂಸ್ಥೆಯ ಶಿಬಿರಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC, GD ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳನ್ನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.